ನೋಡಿ ಈ ಘಟನೆಯನ್ನ. ಸಮಸ್ಯೆ ಮಾತಾಡ್ರ ಬಾಬು, ಈ ಯುವಕ ಕಪಾಳ ಮೋಕ್ಷ ಮಾಡಿಸಿಕೊಂಡಿದ್ದು ಈ ರಸ್ತೆ ರಿಪೇರಿಗಾಗಿ. ಈ ರಸ್ತೆ ಬುಗುಡೂರು ಹುಸೇನ್ಪುರ ಮಾರ್ಗದ್ದು. ಈ ರಸ್ತೆಯನ್ನು ರಿಪೇರಿ ಮಾಡಿಸಿಕೊಡಿ ಸ್ವಾಮಿ ಅಂತ ಶಾಸಕರನ್ನು ಕೇಳಿದ್ದು. ಇದಕ್ಕೆ ತಾಳ್ಮೆ ಕಳೆದುಕೊಂಡ ಶಾಸಕರು ಈ ಯುವಕನಿಗೆ ಕಪಾಳ ಮೋಕ್ಷವನ್ನು ಮಾಡಿದರು. ಇದು ಎಷ್ಟು ಸರಿ ಎಂಬುದು ಈಗ ರಾಜ್ಯಾದ್ಯಂತ ಚರ್ಚೆಯ ವಿಷಯವಾಗಿದೆ. ಈ ಬುಗುಡೂರು ಹುಸೇನ್ಪುರ ರಸ್ತೆ ಕಾಮಗಾರಿ ವಿಷಯದಲ್ಲಿ ಶಾಸಕರು ಹೇಳುವ ಪ್ರಕಾರ 3.5 ಕೋಟಿ ರೂಗಳು ಬಿಡುಗಡೆಯಾಗಿದ್ದು ಕೆಲಸ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ. ಆದರೆ ಈ ಕಾಮಗಾರಿ ಪೂರ್ಣಗೊಳ್ಳಲು ಇನ್ನೂ 1.5 ಕೋಟಿ ರೂಪಾಯಿಗಳ ಅವಶ್ಯಕತೆ ಇದೆಯಂತೆ. ಇದಕ್ಕಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರಿಗೆ ಪತ್ರವನ್ನು ಸಹ ಬರೆದಿದ್ದಾರಂತೆ. ಶಾಸಕರಾದವರು ಜನರ ಸಮಸ್ಯೆಯನ್ನು ಆಲಿಸಬೇಕು, ಅದನ್ನು ಬಿಟ್ಟು ತಾಳ್ಮೆ ಕಳೆದುಕೊಂಡು ಕಪಾಳ ಮೋಕ್ಷ ಮಾಡುವುದು ಎಷ್ಟು ಸರಿ? ಈ ಎಲ್ಲ ಘಟನೆಗಳ ಬಗ್ಗೆ ಶಾಸಕರು ವಿವರಿಸುವುದು ಹೀಗೆ. ನಾನು ಮೀಟಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದ ಸಂದರ್ಭದಲ್ಲಿ ನಾಗೇನಹಳ್ಳಿ ಹುಡುಗ ಬಂದು ನಮ್ಮ ರಸ್ತೆ ಹಾಳಾಗಿದೆ ಅಂತ ಕೇಳಿದ. ಆ ಸಂದರ್ಭದಲ್ಲಿ ನಾನು 1.5 ಕೋಟಿ ಟೆಂಡರ್ ಆಗಿದೆ, ಅತಿ ಶೀಘ್ರದಲ್ಲೇ ಪೂಜೆ ಮಾಡಿರ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವನು ಭಾಳ ಕೆಟ್ಟ ಭಾಷೆಯನ್ನ ಪದಗಳನ್ನು ಉಪಯೋಗಿಸ್ದ. ಅದಕ್ಕೆ ಏಯ್ ಹಂಗೆಲ್ಲ ಮಾತಾಡಬಾರ್ದು ನಡಿ ಅಂತ ಬುದ್ಧಿ ಹೇಳಿ ಕಳಿಸ್ದೆ. ಈ ಘಟನೆ ನಡೆದ 1 ದಿನದ ನಂತರ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ನಂತರ ಎಚ್ಚೆತ್ತ ಶಾಸಕರು ಈ ಘಟನೆಯ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದರು. ತದನಂತರ ಈ ನಾಗೇನಹಳ್ಳಿಯ ಈ ಯುವಕ ಸಹ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಪ್ರತಿಕ್ರಿಯೆಯನ್ನು ಈ ರೀತಿ ನೀಡಿದ್ದಾನೆ. ಈ ಘಟನೆಗೆ ಕಾರಣನಾದ ಯುವಕ ನರಸಿಂಹಮೂರ್ತಿಯಿಂದ ತಾನು ಕಾಂಗ್ರೆಸ್ಸಿಗ ಎಂದು ಹೇಳಿಸುವ ಮೂಲಕ ತಾಲೂಕು ಕಾಂಗ್ರೆಸ್ ಮಂದಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಸಪ್ತಸ್ವರ ನ್ಯೂಸ್, ಪಾವಗಡ.